ನಡೆದಾಡುವ ದೇವರು ಅಂತಲೇ ಖ್ಯಾತಿ ಪಡೆದಿರುವ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳು ಅನಾರೋಗ್ಯದಿಂದ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಳಲ್ತಾ ಇದ್ದದ್ದು ಅವರ ಭಕ್ತಾದಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ರೀತಿ ಆತಂಕವನ್ನು ತಂದಿತ್ತು ಇವತ್ತು ಕೂಡ ಅಪಾರ ಸಂಖ್ಯೆಯ ಭಕ್ತರು ಆಶ್ರಮದ ಮುಂದೆ ಜಮಾಯಿಸಿದರು ಸುತ್ತೂರು ಶ್ರೀಗಳು ಕೂಡ ಭೇಟಿ ನೀಡಿ ಸಿದ್ದೇಶ್ವರ ಸ್ವಾಮೀಜಿ ಆರೋಗ್ಯವನ್ನು ವಿಚಾರಿಸಿದರು ಸಿದ್ದೇಶ್ವರರ ಕೈಯಿಂದಲೇ ಜ್ಞಾನಯೋಗ ಸಂಪುಟವನ್ನು ಬಿಡುಗಡೆ ಮಾಡಿಸಿ ಅವರ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಅಂತ ಸ್ಪಷ್ಟಪಡಿಸಿದರು ಸಿದ್ದೇಶ್ವರರು ಹೊರಗಿನ ಚಿಕಿತ್ಸೆ ಬೇಡ ಎನ್ನುತ್ತಿರುವ ಕಾರಣ ಅವರಿಗೆ ಆಶ್ರಮದಲ್ಲೇ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಎರಡು ಬಾರಿ ಗಂಜಿ ಸೇವನೆ ಮಾಡಿದ್ದಾರೆ ಅಂತ ಸುತ್ತೂರು ಶ್ರೀಗಳು ಹೇಳಿದರು ಇನ್ನು ವೈದ್ಯ ಮೂಲಿಮನಿಯವರು ಸ್ಪಷ್ಟನೆಯನ್ನು ಕೊಟ್ಟು ಶ್ರೀಗಳು ಚೆನ್ನಾಗಿದ್ದಾರೆ ಆರೋಗ್ಯ ಸ್ಥಿರವಾಗಿದೆ ಅವರ ಬಿ ಪಿ ಶ್ವಾಸಕೋಶ ಸೇರಿದಂತೆ ಎಲ್ಲವೂ ಚೆನ್ನಾಗಿದೆ ಭಕ್ತರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದರು ಇನ್ನು ಡಿ ಸಿ ವಿಜಯ ಮಹಾಂತೇಶ್ ಅವರು ಮತ್ತು ಎಸ್ ಪಿ ಕುಮಾರ್ ಅವರು ಕೂಡ ಸ್ವಾಮೀಜಿಗಳು ಚೆನ್ನಾಗಿದ್ದಾರೆ ಭಕ್ತರು ಆತಂಕ ಮತ್ತು ಭಯ ಪಡೋದು ಬೇಡ ಅಂತ ಹೇಳಿದರು ಎಸ್ ಪಿ ಅನಂತಕುಮಾರ್ ಅವರು ಮಾತನಾಡಿ ಕಿಡಿಗೇಡಿಗಳು ಯಾರೋ ತಪ್ಪು ಸಂದೇಶವನ್ನು ಹರಡ್ತಾ ಇದ್ದಾರೆ ಇದಕ್ಕೆ ಯಾರೂ ಕಿವಿಗೊಡಬೇಡಿ ಶ್ರೀಗಳ ಭೇಟಿಗೆ ಸಾವಿರಾರು ಭಕ್ತರು ಬರ್ತಿರೋ ಕಾರಣ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಿದ್ದೇವೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದರು ಇನ್ನು ಭಕ್ತರಲ್ಲಿ ಆತಂಕವನ್ನು ದೂರ ಮಾಡೋದಕ್ಕೆ ಎಲ್ ಇ ಡಿ ಮೂಲಕ ಸ್ವಾಮೀಜಿಗಳ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಶ್ರೀಗಳ ದರ್ಶನ ಆಗ್ತಾ ಇದ್ದಂತೆ ಭಾವುಕರಾದ ಭಕ್ತರು ಸಾಷ್ಟಾಂಗ ನಮಸ್ಕಾರ ಹಾಕಿ ಜೈಕಾರವನ್ನು ಕೂಡ ಹಾಕಿದ್ದಾರೆ ಅಜ್ಜಿಯೊಬ್ಬರಂತೂ ಕಣ್ಣೀರು ಹಾಕಿದ್ದಾರೆ ಪ್ರೋಟೀನ್ಸ್ ಎಲ್ಲ ತಗೋಬೇಕು ಯಾವ್ದು ಮಂದಿ ಅವರು ಊಟ ತಿಂಡಿನಲ್ಲಿ ಬಹಳ ಕಡಿಮೆ ಆಹಾರ ಸ್ವೀಕರಿಸೋದವರು ಈಗ ಅವ್ರು ಹೆಚ್ಚು ನೀರಾಹಾರ ತಗೋದ್ರಿಂದ ಉದಾರವಾಗಿದ್ದಾರೆ ಸುಸ್ಥಿರವಾಗಿದ್ದಾರೆ ಬಹಳ ಗಂಗುಮುಖದಿಂದ ಸಂತೋಷದಿಂದ ನಾವೆಲ್ಲ ಹೊರಗಡೆ ಎಲ್ಲರೂ ಇದರ ಬಂದಿ ಕರೆಸಿ ಅವರೇ ಇವತ್ತು ಮಂಜಿನಿಂದ ಸ್ವಲ್ಪ ಆರಾಮಾಗಿದ್ದಾರೆ ಇದು ಉಸಿರು ಚೆನ್ನಾಗಿ ಆಡ್ತಾ ಇದ್ದಾರೆ ಆಕ್ಸಿಜನ್ ಸ್ಯಾಚುರೇಷನ್ ಬರಬಾರ ಪಲ್ಸ್ ನಾರ್ಮಲ್ ಆಗಿದೆ ಬಿ ಪಿ ನಾರ್ಮಲ್ ಆಗಿದೆ ಅವರು ಯುರಿನ್ ಅವ್ರೂ ಚೆನ್ನಾಗಿದೆ ಹೊಟ್ಟೆಗೆ ಏನು ತಗೋತಾ ಇಲ್ಲ ಸ್ವಲ್ಪ ಇವತ್ತೊಂದು ಎರಡು ಸಲ ಗಂಜಿ ಕುಡಿದಾರೆ ಆಕ್ಸಿಜನ್ ಸ್ಯಾಚುರೇಷನ್ ಇಡಬಹುದು ನಿನ್ನೆ ರಾತ್ರಿ ಸ್ವಲ್ಪ ಆಕ್ಸಿಜನ್ ಕಡಿಮೆ ಆಗಿತ್ತು ಮತ್ತೆ ಆಮೇಲೆ ಸ್ವಲ್ಪ ಆಕ್ಸಿಜನ್ ಕೊಟ್ಟು ಸ್ವಲ್ಪ ಅವ್ರು ಬಹಳ ದಿವಸದಿಂದ ಆಹಾರವನ್ನು ಅಷ್ಟು ಸರಿಯಾಗಿ ತೆಗೆದುಕೊಳ್ತಾ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಇದು ಇದೆ ಅಷ್ಟೇ ಅಶಕ್ತಿ ಇದೆ ಬಟ್ ಅದರ್ವೈಸ್ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ ಜನರು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಯಾರೇ ಬಂದರೂ ಸಹ ಕೊರೋನಾ ಹಿನ್ನೆಲೆಯಲ್ಲಿ ನಾವು ವೈಯಕ್ತಿಕವಾಗಿ ದರ್ಶನ ಇಟ್ಟಿಲ್ಲ ಆದರೆ ಅವರು ಈ ಲೈವ್ ಆಗಿ ಮಾನಿಟರ್ ನೋಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ಏನು ತಪ್ಪು ಸಂದೇಶಗಳನ್ನ ಕೆಲವರು ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು ಅಂತ ಹೇಳ್ಬೋದು ಅವ್ರನ್ನ ನಂಬೋದಕ್ಕೆ ಹೋಗಬೇಡಿ ಸಾರ್ವಜನಿಕರು ಆತಂಕ ಪಡುವಂತಹ ಅವಶ್ಯಕತೆ ಸದ್ಯಕ್ಕಿಲ್ಲ ದಯಮಾಡಿ ಯಾರು ಕೂಡ ಈ ರಾಂಗ್ ಮೆಸೇಜಸ್ಗೆ ಕಿವಿಗೊಡಬೇಡಿ ಅಂತ ಹೇಳೋದಕ್ಕೆ ಬಯಸ್ತೇನೆ ಹೆಚ್ಚು ಸಾರ್ವಜನಿಕರು ಇಲ್ಲಿಗೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಇರ್ಬೋದು ಮತ್ತೊಂದ್ ಇರ್ಬೋದು ಅವುಗಳನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿರ್ತೇವೆ ಅದನ್ನ ಅನ್ಯಥಾ ಭಾವಿಸುವಂತ ಅವಶ್ಯಕತೆ ಇಲ್ಲ ದಯಮಾಡಿ ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಕೋರ್ಕೊಂತೀನಿ ನಾವ್ ನೋಡಕ್ಕೆ ಬಂದೇನ್ರಿ ದೇವ್ರ ನೆಮ್ಮದಿ ಸಿಗಲಿ ಅಂತ ಹೇಳಿ ಬೇಡ್ಕೊತೇನ್ರಿ ದೇವ್ರ ಸಿದ್ದೇಶ್ವರ ಸ್ವಾಮಿ ನಮ್ಗೆ ಅವ್ರ ಪಾದ ಪೂಜಾ ದರ್ಶನ ಹೇಳಿ ಬೇಡ್ಕೊತೇನ್ರಿ ನೋಡ್ಬೇಕ ಆಸೆ ಅದ ರೀ ನಮ್ದು ಸಾ ಸಾವು ಕಾಲ ಬಂದದ್ರಿ ಅವ್ರು ಹೆಚ್ಚಿನವ್ರಿ ಅವ್ರ ಪಾದ ನಾವು ಹೇಳಿ ಆಸೆ ಅದ ರೀ ಗುರುಗಳ ದೇವ್ರು ನಮಗಿನ ಕಾಣೋದಿಲ್ಲ ಆದ್ರೆ ಈ ದೇವ್ರು ಸಾಕ್ಷಾತ್ ಕಾಣೋ ದೇವ್ರು ತಪ್ಪಸ್ಸಿಗೆ ಬರೋ ದೇವ್ರು ಆದ್ರೆ ಇವ್ರು ಏನು ಏನು ಬೇಡ ಭಕ್ತಿಯಿಂದ ನಮ್ಗೆ ನಮಸ್ಕಾರ ಮಾಡಬಾರ ಕಾಣ್ತಾರೆ ದೇವ್ರಿಗಿಂತ ಹೆಚ್ಚು ಆ ದೇವರು ಸಿಗೋಕ್ಕಿಲ್ಲ ಆದರೆ ಈ ದೇವರು ಎಲ್ಲರಿಗೂ ಯಾರು ಜಾತಿ ಭೇದ ಏನು ಸಣ್ಣವ್ರು ಚಿಕ್ಕವರು ದೊಡ್ಡೋರಿಗೆ ಏನೇ ಎಲ್ರಿಗೂ ದರ್ಶನ ಕೊಡೋ ದೇವರು ಅವರಿಗೆ ಆಯುಷ್ಯ ಕೊಡ್ಲಿ ಅಂತ ಆ ದೇವರಿಗೆ ಪ್ರಾರ್ಥಿಸ್ತೀವಿ ಗುರುಗಳ ಆಶೀರ್ವಾದದಿಂದ ಅವರು ಮತ್ತೆ ಪ್ರವಚನ ಮಾಡುವಂಗಾಗಲಿ ಅಂತ ಹೇಳಿ ಯಾರೋ ಕಿಡಿಗೇಡಿಗಳು ಮಾಡೋಕ್ಕೆ ಕೆಲಸ ಇದ್ದವರು ಈ ಥರ ಎಲ್ಲ ಕಿತಾಪತಿ ಮಾಡಲಿಲ್ಲ ಅಂತಂದರೆ ಅವರಿಗೆ ತಿಂದನ್ನ ಜೀರ್ಣ ಆಗಲ್ಲ ಹಾಗಾಗಿ ಶ್ರೀಗಳ ಆರೋಗ್ಯದ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆಲ್ಲ ಕೆಲವರೆಲ್ಲ ಸ್ಪ್ರೆಡ್ ಮಾಡಿದರು ಬಟ್ ಅವ್ರ ವಿರುದ್ಧ ಕ್ರಮ ತಗೋತೀವಿ ನಾವು ಅಂತ ಪೊಲೀಸರು ಕೂಡ ಹೇಳಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಶ್ರೀಗಳು ಆರೋಗ್ಯವಾಗಿದ್ದಾರೆ ಅವರ ಆರೋಗ್ಯ ಸ್ಥಿರವಾಗಿದೆ ಸ್ವಲ್ಪ ದಿವಸದಲ್ಲೇ ಅವರು ಚೇತರಿಸ್ಕೊಂಡು ಮೊದಲಿನಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ ಇನ್ನು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಗಣ್ಯರ ದಂಡ ಇವತ್ತು ಆಶ್ರಮಕ್ಕೆ ಹರಿದು ಬಂದಿತ್ತು ಆದಿ ಚಿಂಚನಗಿರಿ ಶ್ರೀ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ನಾಗಠಾಣಾ ಶಾಸಕ ದೇವಾನಂದ ಚೌಹಾಣ್ ದಂಪತಿ ಮಾಜಿ ಶಾಸಕ ಎಸ್ ಕೆ ಬೆಳ್ಳುಬ್ಬಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಕೂಡ ಭೇಟಿ ನೀಡಿದರು ಎಲ್ಲರನ್ನು ಗುರುತಿಸ್ತಾ ಇದ್ದಾರೆ ಶ್ರೀಗಳು ಕೈ ಸನ್ನೆಯಿಂದ ಆರಾಮವಾಗಿದ್ದೀರಾ ಅಂತ ಕೇಳಿದರು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವದಂತಿ ಹಬ್ಬಿಸುತ್ತಿದ್ದಾರೆ ಅಂತ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಇನ್ನು ನಿನ್ನೆ ರಾತ್ರಿ ಸಿ ಎಂ ಬೊಮ್ಮಾಯಿ ಕೇಂದ್ರ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಆಶ್ರಮಕ್ಕೆ ಭೇಟಿ ನೀಡಿ ಆ ಸ್ವಾಮೀಜಿಯವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಪ್ರಧಾನಿ ಮೋದಿಯವರು ಕೂಡ ಕರೆ ಮಾಡಿ ಶ್ರೀಗಳಿಗೆ ಪ್ರಣಾಮವನ್ನು ತಿಳಿಸಿ ಬೇಗ ಚೇತರಿಸಿಕೊಳ್ಳಿ ಅಂತ ಹಾರೈಸಿದ್ದಾರೆ ಶ್ರೀಗಳ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ನಮಗೆ ವಿಶ್ವಾಸ ಇದೆ ಅಪ್ಪ ಅವರು ಇನ್ನೂ ಕೂಡ ನಾವು ಕೂಡ ಎಲ್ಲರೂ ಕೂಡ ಬಹಳ ಆಸೆಯಿಂದ ಕಾಯ್ತಾ ಇದ್ದಾವೆ ಇನ್ನು ಕೂಡ ಅವರ ಪ್ರವಚನವನ್ನ ಕೇಳಬೇಕು ಹಾಗೆ ನಮಗೆ ವಿಶ್ವಾಸ ಇದೆ ಆ ದೇವರ ಆಶೀರ್ವಾದದಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗಿ ಒಳ್ಳೇದಾಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ ಖಂಡಿತ ಆತಂಕ ಪಡ್ತಕ್ಕಂಥ ಸನ್ನಿವೇಶ ಅಂತೂ ಉದ್ಭವ ಆಗಿಲ್ಲ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾವುದೇ ರೀತಿ ಆತಂಕ ಕೊಡೋ ರೀತಿಯಲ್ಲಿ ಇವತ್ತಿಲ್ಲ ಬಹಳಷ್ಟು ಆರಾಮಾಗಿದ್ದಾರೆ ನಾನು ಈನ ಈಗ ಅವರ ದರ್ಶನ ತಗೊಂಡಾಗ ನಮಗೆಲ್ಲ ಕೈ ಸನ್ನೆ ಮಾಡಿ ಆರಾಮಿದ್ದೀರಾ ಕುಂಡ್ರಿ ಅನ್ನೋಂತದನ್ನ ಸಂಕೇತ ಕೊಟ್ಟಿದ್ದಾರೆ ಇದರಿಂದ ಯಾರು ಭಕ್ತಗಣ ಯಾವುದೇ ರೀತಿ ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ಮತ್ತು ಕೆಲವೊಂದು ಕುಚೋದ್ಯ ವ್ಯಕ್ತಿಗಳು ಉದ್ದೇಶ ಪೂರ್ವಕವಾಗಿ ತಪ್ಪು ಸಂದೇಶವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತೇನು ಬಿಡ್ತಾ ಇದ್ದಾರೆ ಅದನ್ನು ಯಾರೂ ದಯವಿಟ್ಟು ನಂಬಾರ್ದು ಇನ್ನು ಚುನಾವಣೆ ಹೊಸ್ತಿಲಲ್ಲಿರುವ ರಾಜ್ಯ ರಾಜಕೀಯದಲ್ಲಿ ಈಗ ದಿನಕ್ಕೊಂದು ವಿಚಾರ ಚರ್ಚಾ ವಸ್ತುವಾಗ್ತಾ ಇದೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದೆ ಈಗ ಹಾಲಿನ ಸರದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೊನ್ನೆ ಮದ್ದೂರಿನ ಗೆಜ್ಜಲಗಿರಿಯಲ್ಲಿ ಮನ್ಮುಲ್ ಮೆಗಾ ಡೈರಿ ಉದ್ಘಾಟನೆ ವೇಳೆ ಕರ್ನಾಟಕದ ನಂದಿನಿ ಗುಜರಾತ್ನ ಅಮುಲ್ ಒಟ್ಟಿಗೆ ಸೇರಿದರೆ ದೇಶದಲ್ಲಿ ಮತ್ತೊಮ್ಮೆ ಶ್ವೇತ ಕ್ರಾಂತಿ ನಡೆಸಬಹುದು ಅಂತ ಸಣ್ಣಗೆ ಕಿಡಿ ಹಚ್ಚಿದ್ದಾರೆ ಈ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಈಗ ಹಾಲಾ ಜೋರಾಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಅಮಿತ್ ಶಾ ವಿರುದ್ಧ ಕಟು ಟೀಕೆಯನ್ನು ಮಾಡಿದ್ದಾರೆ ಅವರು ಹೇಳ್ತಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ನಮ್ಮ ಹಾಲು ನಮ್ಮ ಜನ ನಮ್ಮ ಹಕ್ಕು ಅಮುಲ್ಗಿಂತ ನಮ್ಮ ಕನಕಪುರ ಮತ್ತು ಹಾಸನ ಮಿಲ್ಕ್ ಫೆಡರೇಷನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇನ್ನು ವಿವಾದದ ಬೆನ್ನಲ್ಲೇ ಸಿ ಎಂ ಬೊಮ್ಮಾಯಿ ಅವರು ಸ್ಪಷ್ಟನೆ ಕೊಟ್ಟಿದ್ದು ನಾನು ಸಿ ಎಂ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅಮುಲ್ ಜೊತೆ ಕೆ ಎಂ ಎಫ್ ವಿಲೀನ ಇಲ್ಲ ಯಾರಿಗೂ ತಪ್ಪು ಕಲ್ಪನೆ ಬೇಡ ತಾಂತ್ರಿಕ ಮತ್ತು ಆಡಳಿತ ವಿಚಾರಗಳನ್ನು ಶೇರ್ ಮಾಡಿಕೊಂಡು ಕೆಲಸ ಮಾಡೋದು ಅಂತ ಅಮಿತ್ ಶಾ ಹೇಳಿದ್ದಾರೆ ಅಷ್ಟೇ ಅಂತ ಸಿ ಎಂ ಹೇಳಿದರು ಈ ಮಧ್ಯೆ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿ ಎಲೆಕ್ಷನ್ ಹತ್ತಿರ ಬಂದಿರೋದ್ರಿಂದ ಕಾಂಗ್ರೆಸ್ ಜೆ ಡಿ ಎಸ್ ಚುನಾವಣಾ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ कर्नाटक ने भी बहुत अच्छा काम किया है मगर कर्नाटक के सभी किसान भाइयों बहनों को मैं आश्वस्त करना चाहता हूं कि अमूल नंदिनी दोनों इकट्ठा होकर कर्नाटक के हर गांव में प्राइमरी डेयरी हो इस दिशा में काम करेंगे और तीन साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं हो हम तीन साल के अंदर बनाएंगे और इसके माध्यम से देश भर के किसानों को श्वेत क्रांति के साथ जोड़कर भारत दूध के क्षेत्र में बड़ा निर्यातक बनेगा नम हम नम जन नम हकू अमूल दुडदी नम कनपुर ना डेरी बेगल ಬಹಳ ಚೆನ್ನಾಗಿ ನಮ್ಮ ರೈತರೆಲ್ಲ ಬೆಳೆಸಿದ್ದಾರೆ ಮಂಡ್ಯದಲ್ಲೂ ಬೆಳೆಸಿದ್ದಾರೆ ಇನ್ನು ಎಲ್ಲ ಕಡೆ ಬೇಕಾದಷ್ಟು ಆಸನದಲ್ಲೂ ಒಳ್ಳೆ ಕಾರ್ಯಕ್ರಮನ ಇದು ಮಿಲ್ಕ್ ಫೆಡರೇಷನ್ ಅಲ್ಲಿ ಅಲ್ಲೂ ಕೂಡ ಬೆಳೆದಿದೆ ಇವ್ರು ಏನು ಅದಕ್ಕೆ ಮರ್ಜಿ ಮಾಡ್ಕೊಳ್ಳುವಂತದ್ದು ನಮ್ದೆಲ್ಲ ಪ್ರಾಫಿಟ್ ಅಲ್ಲಿ ನಡೀತಾ ಇದೆ ನಾನು ಎಸ್ ಮುಖ್ಯಮಂತ್ರಿ ಹೇಳ್ತಾ ಇದ್ದೆ ಅವ್ರು ಹೇಳಿದ್ದು ಅಷ್ಟೇ ಅವ್ರಿಗೂ ಕೂಡ ಸಪರೇಟ್ ಆಗಿ ಮೇಂಟೈನ್ ಮಾಡಿ ತಾಂತ್ರಿಕ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಮಾರ್ಕೆಟ್ ಸಹಾಯ ಮಾಡಬೇಕು ಎರಡು ದೊಡ್ಡ ಸಂಸ್ಥೆಗಳು ಎರಡೂ ಸಂಸ್ಥೆಗಳು ಕಾಂಪ್ಲಿಮೆಂಟಿಂಗ್ ಕೆಲಸ ಅದರ ಅದರರ್ಥ ಮರ್ಜ್ ಮಾಡೋದಾಗಲಿ ಇನ್ನೊಂದಲ್ಲ ಯಾವುದೂ ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಅಮೂಲ್ ಅವ್ರದ್ದು ಇರ್ತದೆ ನಮ್ಮ ನಂದಿ ನಂದಿರ್ತದೆ ನಾ ನಂದಿನೇ ತಾಂತ್ರಿಕವಾಗಿ ಹೆಚ್ಚಿದ್ರೆ ಅಥವಾ ಅಮೂಲ್ದ ಹೆಚ್ಚಿದ್ರೆ ಎಕ್ಸ್ಚೇಂಜ್ ಮಾಡಿ ಮತ್ತು ಸ ಅಡ್ಮಿನಿಸ್ಟ್ರೇಷನ್ ಮೆಜರ್ಸ್ ಹೆಚ್ ಎಕ್ಸ್ಚೇಂಜ್ ಮಾಡಿ ಅಂತ ಅವ್ರು ಹೇಳಿರೋದು ಅದಕ್ಕೆ ತಪ್ಪು ಅರ್ಥ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವ ಕಾರಣಕ್ಕೂ ಮರ್ಜ್ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಎಲ್ಲೂ ಕೂಡ ಹೇಳಲಿಲ್ಲ ಸುಮ್ಮನೆ ಎಲೆಕ್ಷನ್ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅದನ್ನು ಚುನಾವಣೆ ಗಿಮಿಕ್ ಮಾಡ್ತಿದ್ದಾರೆ ವಿನಾ ಯಾವುದೇ ಕಾರಣಕ್ಕೂ ಕೆ ಎಂ ಎಫ್ ನ ಮರ್ಜರ್ ಮಾಡತಕ್ಕಂತ ವಿಷಯ ಕೂಡ ಚರ್ಚೆಗೆ ಇಲ್ಲ ಅವ್ರೇನು ಮರ್ಜ್ ಮಾಡ್ತೀವಿ ಅಂತಾನು ಏನ್ ಅಮಿತ್ ಶಾ ಹೇಳಿದ್ದಲ್ಲ ಇದು ಎರಡೂ ಸೇರ್ಕೊಂಡು ಪರಸ್ಪರ ಸಹಕಾರದೊಂದಿಗೆ ಹೋದರೆ ತುಂಬಾ ಒಳ್ಳೆ ಕ್ರಾಂತಿ ಮಾಡಬಹುದು ಅಂತ ಹೇಳಿದ್ದಾರೆ ಅದನ್ನ ಅವರವರ ಮೂಗಿನ ನೇರಕ್ಕೆ ಅವರವರು ಅರ್ಥೈಸ್ಕೊಂಡಿದ್ದಾರೆ ಹಾಗಾಗಿ ಅವರವರು ಮಾತನಾಡ್ತಾ ಇದ್ದಾರೆ ಎನಿಹ್ಯಾವ್ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮರ್ಜ್ ಮಾಡೋಲ್ಲ ಅಂತ ಬಟ್ ಈ ವಿಚಾರ ಯಾಕೆ ಹಿಂಗೆ ಕಿಡಿ ಹೊತ್ಕೊಂತು ಅಂತ ಗೊತ್ತಿಲ್ಲ ಆ ರೀತಿ ಪ್ರಸ್ತಾವನೆ ಬಂತು ಅಂತಂದರೆ ರಾಜಕೀಯ ನಾಯಕರೆಲ್ಲ ರೈತರೇ ಅದನ್ನು ವಿರೋಧಿಸ್ತಾರೆ ಅಂಥ ಸನ್ನಿವೇಶ ಬಂದಾಗ ನೋಡೋಣ ಇನ್ನು ಒಕ್ಕಲಿಗ ಮತ್ತು ಪಂಚಮಸಾಲಿಗಳ ಮೀಸಲಾತಿ ವಿಚಾರವಾಗಿ ಸರ್ಕಾರದ ನಡಿಗೆ ಕೆಪಿಸಿಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ಸಿ ಎಂ ಹೇಗೆ ಮಾಡಿದ್ದಾರೆ ಅಂತಂದರೆ ತುಪ್ಪನ ಮೊಣಕೈಗೂ ಸವರಿಲ್ಲ ಮೂಗುಗೂ ಸವರಿಲ್ಲ ಅದರ ಬದಲಾಗಿ ತಲೆ ಮೇಲೆ ತುಪ್ಪವನ್ನು ಬಿಟ್ಟಿದ್ದಾರೆ ಅದು ನಾಲ್ಗೆಗೂ ಈಗ ಸಿಗ್ತಾ ಇಲ್ಲ ಏನು ಟೋಪಿ ಹಾಕ್ಬಿಟ್ರಿ ನಮ್ಮ ಬಸಣ್ಣ ಅಂತ ಹೇಳಿದ್ದಾರೆ ಅಲ್ಲದೆ ಮಾನವರ್ಯಾದ ಇದ್ದರೆ ಅಶೋಕ್ ಪಂಚಮಸಾಲಿ ಸಚಿವರು ಶಾಸಕರು ರಾಜೀನಾಮೆ ಕೊಟ್ಟು ಹೊರಗೆ ಬರಲಿ ಎಂದಿದ್ದಾರೆ ಇದಕ್ಕೆ ಸಿ ಎಂ ಬೊಮ್ಮಾಯಿ ತಿರುಗೇಟ್ ಕೊಟ್ಟಿದ್ದು ಮೀಸಲಾತಿ ಕೊಡೋದಕ್ಕೆ ಸಾಂವಿಧಾನಿಕ ತೊಡಕಿಲ್ಲ ಮೀಸಲಾತಿ ಘೋಷಣೆ ಮಾಡೋದಕ್ಕೆ ಪಾಪ ಅವರು ಕಷ್ಟ ಆಗ್ತಾ ಇದೆ ಮೀಸಲಾತಿಯ ಅಂತಿಮ ವರದಿ ಬಂದ ನಂತರ ಅವರಿಗೆಲ್ಲವೂ ಸ್ಪಷ್ಟತೆ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಮಾಜಿ ಡಿ ಸಿ ಎಂ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿ ರಾಜಕೀಯ ಕಾರಣಕ್ಕಾಗಿ ಮೀಸಲಾತಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದಾರೆ ಇವರು ಏನೇ ಮಾಡಿದ್ರು ಐವತ್ತು ಪರ್ಸೆಂಟ್ ಮೀರಿ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಒಂಬತ್ತನೇ ಪರಿಚ್ಛೇದಕ್ಕೆ ತಿದ್ದುಪಡಿ ತರೋದಕ್ಕೆ ಅಷ್ಟು ಸುಲಭ ಸಾಧ್ಯನ ಇದೆಲ್ಲವನ್ನ ನಾವು ಜನರಿಗೆ ತಿಳಿಸ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ಮೂಗ್ಗೆ ತುಪ್ಪ ಹಾಕಿದ್ರೆ ವಾಸನೆ ಅದು ತಗೋಬೋದಾಯ್ತು ತಿಂದಿದ್ರು ಕೂಡ ವಾಸನೆ ತಗೋಬೋಯ್ತು ಈ ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ ನಾಲ್ಗೇನು ಹಿಂಗೆ ಹೇಳಕ್ ಆಗ್ತಾ ಇಲ್ಲ ನಾಲ್ಗೇನು ಇಲ್ಲ ನಮಗೂ ಆ ವಾಸನೆ ಕೊಟ್ಬಿಟ್ಟಿದ್ದಾರೆ ಎಂಥ ಟೋಪಿ ಹಾಕಿದ್ದಾರೆ ಬೊಮ್ಮಾಯಿ ಸಾಹೇಬರು ಅವ್ರಿಗೆ ನಾನು ಅಭಿನಯಿಸ್ತೀನಿ ಸ್ವಾಮೀಜಿ ಏನು ಮಾತು ಕೊಟ್ರು ಜನರ ಮುಂದೆ ಸ್ವಾಮೀಜಿ ಅದಕ್ಕೆ ಭದ್ರಾಗಿದ್ದಾರೆ ಅವತ್ತು ಅಶೋಕ್ ಕೂಡ ಒಪ್ಕೊಂಡು ಹೋದ್ರು ಈಗ ಏನೋ ಕ್ಯಾಬಿನೆಟ್ ಅಲ್ಲಿ ಬಂದು ಪಕ್ಕದಲ್ಲಿ ಕೂತವ್ರೆ ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಸಮಾಜನ ಉಳಿಸುವಂಥ ಕೆಲಸ ಮಾಡಲಿ ಬಿಜೆಪಿಯವ್ರಿಗೂ ನಾನು ಹೇಳ್ತಾ ಇರೋದು ಅವ್ರಿಗೂ ಪಂಚಮ ಶಾಲಿ ನಾಯಕರಿಗೆ ನೀವು ಕೂಡ ನಿಮ್ಮ ಸ್ವಾಭಿಮಾನ ಉಳಿಬೇಕಂದ್ರೆ ನೀವು ಎಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮೊದಲು ಜನರ ಸರ್ಕಾರಕ್ಕೆ ವಿರುದ್ಧ ಹೋರಾಟ ಮಾಡೋಕ್ಕೆ ತಯಾರಾಗಿದೆ ಪಾಪ ಅವ್ರಿಗೆ ಕಷ್ಟ ಆಗ್ತಾ ಇದೆ ತಲೆ ಮೇಲೆ ತುಪ್ಪ ಸುರ್ಬಿಟ್ಟಿದ್ದಾರೆ ಅದು ಯಾರು ನಾಲ್ಕು ಸಿಗೋಲ್ಲ ಪಾಪ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅದಕ್ಕೆ ನಾನು ಅವ್ರ ಕಷ್ಟದಲ್ಲಿ ಇನ್ನಷ್ಟು ಕಷ್ಟ ಮಾಡೋಕ್ಕೆಲ್ಲ ಅದಕ್ಕೆ ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ ಅಂತಿಮವಾಗಿ ಅದು ಅಂತಿಮ ರಿಪೋರ್ಟ್ ಒಂದು ಎಲ್ಲವೂ ಆದಾಗ ಸ್ಪಷ್ಟತೆ ಆಗ್ತದೆ ಎಲ್ಲರಿಗೂ ಏನೇನು ಸಿಗುತ್ತೆ ಏನೆಲ್ಲ ಸಂವಿಧಾನದ ಚೌಕಟ್ಟಿನಲ್ಲಿ ಸರಿಯಾಗ್ತದೆ ಇನ್ನು ಮಹದಾಯಿಗಾಗಿ ಕಾಂಗ್ರೆಸ್ ನಾಳೆ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ನೆಹರು ಮೈದಾನದ ರ್ಯಾಲಿಯಲ್ಲಿ ಸುಮಾರು ಐವತ್ತು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಬಿಜೆಪಿ ನಾಯಕರು ಚುನಾವಣೆ ಸಮಯದಲ್ಲಿ ರೈತರಿಗೆ ಸುಳ್ಳು ಆಶ್ವಾಸನೆಯನ್ನು ನೀಡಿ ಮೋಸ ಮಾಡ್ತಾ ಇದೆ ಇದು ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಕಾಂಗ್ರೆಸ್ಸಿಗರು ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ಸಿಗರ ಹೋರಾಟಕ್ಕೆ ಸಿಎಂ ಬೊಮ್ಮಾಯಿ ಲೇವಡಿ ಮಾಡಿದ್ದಾರೆ ಅನಗತ್ಯ ಗೊಂದಲ ಸೃಷ್ಟಿ ಬೇಡ ಡಿ ಪಿ ಆರ್ ಆಗಿದೆ ಎಂಒಎಫ್ ಕ್ಲಿಯರೆನ್ಸ್ ತೆಗೆದುಕೊಂಡು ಟೆಂಡರ್ ಕರೆದು ಕಾಮಗಾರಿ ಆರಂಭಿಸ್ತೀವಿ ಅಂತ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿ ವೈ ಅವರು ಮಾತನಾಡಿ ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ ಈ ಮಧ್ಯೆ ಕಳಸಾಬಂಡೂರಿ ಡಿ ಪಿ ಆರ್ಗೆ ಜಲ ಕೇಂದ್ರ ಆಯೋಗ ಸಮ್ಮತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ದಾರೆ ಸಿ ಟಿ ರವಿ ಕುಡ್ದಾಗ ಸ್ವಲ್ಪ ಮಾತಾಡ್ತಾರೆ ಗಾಂಜಾನು ಹೊಡಿತಾರೆ ಅಂತ ಟಿಪ್ಪಣಿ ಮಾಡೋದು ತಪ್ಪಾಗುತ್ತೆ ಕುಡಿದು ನಮ್ಮ ಪಕ್ಷಕ್ಕೆ ಬಂದು ಸೇರಿಕೊಂಡ್ರೂ ಸೇರ್ಕೋಬಹುದು ಅಂತ ಕಾಂಗ್ರೆಸ್ ಎಮ್ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಭಟ್ಕಳದಲ್ಲಿ ಮಾತನಾಡಿ ಬಿ ಜೆ ಪಿ ಅವರಿಗೆ ಜನ ಜನಾಶೀರ್ವಾದ ಇಲ್ಲ ಅದಕ್ಕೆ ಎಮ್ ಎಲ್ ಎಗಳನ್ನು ಖರೀದಿ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾಜಿ ಡಿ ಸಿ ಎಂ ಪರಮೇಶ್ವರ್ ಭೇಟಿ ನೀಡಿದರು ಬಳಿಕ ಮಾತನಾಡಿದ ಕೆ ಶಿ ಅಮಿತ್ ಶಾ ಬಂದೋಗಿದ್ದಾರೆ ರಾಜ್ಯದ ಬಿ ಜೆ ಪಿ ನಾಯಕರ ಮುಂದಾಳತ್ವದಲ್ಲಿ ಚುನಾವಣೆಗೆ ಹೋದರೆ ನಾವು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮಿತ್ ಶಾಗೆ ಅರಿವಾಗಿದೆ ಕಾಂಗ್ರೆಸ್ ಪಕ್ಷದ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಎದುರಿಸ್ತೀವಿ ಸಂಕ್ರಾಂತಿ ಒಳಗೆ ಮೊದಲ ಪಟ್ಟಿ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಖರ್ಗೆ ಅವರು ಪ್ರತಿಕ್ರಿಯಿಸಿ ರಾಷ್ಟ್ರ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಮೂಡಲಿ ಪ್ರಜಾಪ್ರಭುತ್ವ ಸಂವಿಧಾನದ ಉಳಿವಿಗಾಗಿ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅಮಿತ್ ಶಾ ರವರು ನಮ್ಮ ರಾಜ್ಯಕ್ಕೆ ಎರಡು ದಿನಗಳ ಕಾಲ ಬಂದಿತ್ತು ಈ ರಾಜ್ಯದ ಆಳ್ತ ಬಗ್ಗೆ ಅವ್ರಿಗೆ ಸಮಾಧಾನ ಇಲ್ಲ ನಮ್ಮ ಏನು ಈ ಸಾಮೂಹಿಕ ನಾಯಕತ್ವವನ್ನು ಸೋಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದು ಪ್ರಧಾನಮಂತ್ರಿ ಅವರ ಹೆಸರನ್ನ ಮುಂಚೂಣಿಗೆ ಇಡ್ತಾ ಇದ್ದಾರೆ ಅವರು ಭಾವನೆ ಮೇಲೆ ಹೋಗ್ತಾರೆ ನಾವು ಬದುಕಿನ ಮೇಲೆ ಹೋಗ್ತೀವಿ ಎಲ್ಲರೂ ಶಾಂತಿಯುತವಾಗಿ ಬದುಕಿ ಬಾಳಿ ಈ ವರ್ಷ ಸಂಪೂರ್ಣವಾಗಿ ಶಾಂತಿ ಮತ್ತು ಸ್ವಾರ್ಥತೆಯಿಂದ ಇರಲಿ ಈ ದೇಶ ಬಹಳ ಒಕ್ಕಟ್ಟಾಗಿ ಒಂದಾಗಿ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿ